प्रीतम गौड्र रेवण्णवर विरुद्ध 50,000 ಮತಗಳಿಂದ ಗೆಲ್ತಾರ नूर के नूर ಭಾಗ ಗೆಲ್ತಾರ ಮೇಡಂ ಭವನಕ್ಕವರು नूर के नूर ಭಾಗ ಸೋಲ್ತಾರ ಮೇಡಂ ಪ್ರೀತಮಣ್ಣನವರಿಗೆ ಸಮರ್ಥವಾದಂತ ಒಂದು ನಾಯಕರು ಅಂದ್ರೆ ಯಡಿಯೂರಪ್ಪ ಜಿಯವರು ನರೇಂದ್ರ ಮೋದಿ ಜಿಯವರು ಬಿಟ್ರೆ ಈ ಹಾಸನ ಜಿಲ್ಲೆನಲ್ಲಿ ಯಾರು ಕೂಡ ಎದುರಾಳಿಗಳಲ್ಲ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಮೇಡಂ ನಮಸ್ಕಾರ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನಾನು ಸುಚಿತ್ರಾ ಗೌಡ ಇವತ್ತು ನಮ್ಮ ವಿಶೇಷ ಸಂದರ್ಶನದಲ್ಲಿ ಬಿಜೆಪಿ ನಾಯಕಿ ಅನ್ನಪೂರ್ಣ ಗೌಡ ಇದ್ದಾರೆ ಮೇಡಂ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು मैडम नीवु मोदलु ओराटदल्लिद्री इवाग पवर पॉलिटिक्स बीजेपी लिदिरा बीजेपी राजकीय जीवन हेगिदे मैडम नानु होराटदिंदने बंदिरोळागिरोदरिंद ननगे बीजेपी राजकीय जीवन ननन्न बीजेपी ली नम्म शासकरादंत प्रीतमण्णवरु हागे मत्ते एल्ला कार्यकर्तरु कूड ननन्न प्रीतियिंद नडेसिकोळ्ळुत्तिद्दारे ननगे तुंबा खुशी आगता इदे मैडम जेडीएस अल्लि भवानी रेवण्णवर हत्र बहळ हत्रदिंद इद्री इवाग याके दूर आगिदिरा अवरिंद मैडम एनु इल्ल ಅವರು ನನ್ನನ್ನ ಗೌರವಯುತವಾಗಿ ನಡೆಸಿಕೊಂಡಿದ್ದಾರೆ ನಾನು ಕೂಡ ಪಾರ್ಟಿಗೆ ಅವರಿಗೆ ಅಗೌರವವಾಗಿ ರೀತಿಯಲ್ಲಿ ನಡೆದಿಲ್ಲ 18 ವರ್ಷ ಇನ್ನೊಂದು ವರ್ಷ ಬಂದ್ರೆ ನನಗೆ 20 ವರ್ಷ ಆಯ್ತು ನಾನು ಜೆಡಿಎಸ್ ಪಾರ್ಟಿಲಿ ಹೋರಾಟ ಮಾಡಿ ಅವರನ್ನ ನಾನು ತುಂಬಾ ಅಭಿಮಾನಿಸ್ತೀನಿ ಗೌರವಿಸ್ತೀನಿ ಪ್ರೀತಿಸ್ತೀನಿ ನನ್ನನ್ನ ರಾಜ್ಯ ನಾಯಕರಾದಂತ ಎಚ್ಡಿ ಕುಮಾರಸ್ವಾಮಿ ಅವರಿಂದ ಹಿಡಿದು ನಿಖಿಲ್ ಅಣ್ಣ ಅವರಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ಆಮೇಲೆ ನಮ್ಮ ಎಚ್ಡಿ ರೇವಣ್ಣ ಸಾಹೇಬರ ಮನೆಯಲ್ಲಿ ಎಲ್ಲ ಮಕ್ಕಳು ಕುಟುಂಬ ನನ್ನ ತುಂಬಾ ಗೌರವತ್ವವಾಗಿ ನಡೆಸಿಕೊಂಡಿದ್ದಾರೆ ನಾನು ಅಷ್ಟೇ ಗೌರವತ್ವವಾಗಿ ಹೋರಾಟದಲ್ಲೆಲ್ಲ ಪಾಲ್ಗೊಂಡು ಅವರಿಗೆ ಸಾವಿರಾರು ಓಟ್ಗಳ ಜೊತೆ ಗೌರವ ತಂದಿದ್ದೀನಿ ಮೇಡಂ ಎಷ್ಟು ದಿವಸ ಅಂತ ಒಂದೇ ಮನೆಯಲ್ಲಿ ಇರಕಾಗುತ್ತೆ ಅವರ ಪ್ರೀತಿ ಪೂರ್ವಕವಾಗಿ ನನ್ನ ಗೌರವಿಸುವಾಗಲೇ ನಾನು ಹೊರಗಡೆ ಬರೋದು ಒಳ್ಳೆಯದು ಅಂತ ಬಂದೆ ಹಾಗೆ ಪ್ರೀತಮಣ್ಣನ ಕಾರ್ಯವೈಖರಿ ನನಗೆ ಹೆಮ್ಮೆ ಅನ್ನಿಸ್ತು ಮೋದಿ ಅವರ ಕಾರ್ಯವೈಖರಿ ನನಗೆ ಹೆಮ್ಮೆ ಅನ್ನಿಸ್ತು ಹಾಗಾಗಿ ನಾನು ಬಿಜೆಪಿಗೆ ಬಂದೆ ಮೇಡಂ ಸಕಲೇಶಪುರದ ಶಾಸಕ ಎಚ್ ಟಿ ಕುಮಾರಸ್ವಾಮಿ ಮತ್ತು ಚಂಚಲ ಕುಮಾರಸ್ವಾಮಿ ಅವರ ಬಗ್ಗೆ ಅನಿಸಿಕೆ ನಿಮಗೆ ಮೇಡಂ ನಾನು 78 ಹೋರಾಟದಲ್ಲಿ ನಾನು 2005 ರಲ್ಲಿ ಇದ್ದೆ ಆಗ ನಾನು ಎಲ್ಲನೂ ಕೂಡ ತ್ಯಾಗ ಮಾಡಿ ನಾನು ಜೆಡಿಎಸ್ ಪಾರ್ಟಿಗೆ ತುಂಬಾ ಹೋರಾಟ ಮಾಡಿದೆ ಒಂದೊಂದು ತಿಂಗಳು ಅವರ ಗಾಡಿಯಿಂದ ಕೆಳಗಡೆ ಇಳದೇ ಇಲ್ಲ ಏನಾದರೂ ಮಾಡಿ ನಮ್ಮ ಎಂಎಲ್ ಅನ್ನ ಗೆಲ್ಲಿಸಲೇಬೇಕು ಬೇಲೂರಿಂದ ಬಂದಾಗ ಅಂತ ಆಗ ನನಗೆ ಸ್ಫೂರ್ತಿ ಯಾರು ಅಂದ್ರೆ ನಮ್ಮ ಹೆಚ್ಎಂ ವಿಶ್ವನಾಥ್ ಗೌಡರ ಬ್ರದರ್ ಆದಂತ ನನ್ನ ಬಾವ ವಿಕ್ರಮ್ ಗೌಡರು ವೇದಿಕೆಯಲ್ಲಿ ಕೂರಿಸಿ ನನ್ನನ್ನು ಅವರಿಗೆ ಪರಿಚಯ ಮಾಡಿಸಿ ಪಾರ್ಟಿ ಹೋರಾಟದಲ್ಲಿ ಗೆಲ್ಲಿಸಲೇಬೇಕು ಈ ಸರಿ ಎಂಎಲ್ಎನ್ ಅಂತ ಹೇಳಿದರು ಆನಂತರದಲ್ಲಿ ನಾನು ಸಕ್ರಿಯ ಹೋರಾಟ ಮಾಡಿ ಎಂಎಲ್ಎನ್ ಗೆಲ್ಲಿಸೋವರೆಗೂ ಹೋರಾಟ ಮಾಡಿದ್ದೀನಿ ಮೇಡಂ ಹಾಗೆಯೇ ಸಾವಿರಾರು ಓಟ್ಗಳನ್ನು ಕೂಡ ನಾನು ಅವ್ರ ಜೊತೆ ಜೊತೆಗೆ ತಂದು ನಾನು ಗೆಲ್ಲಿಸ್ಕೊಳ್ಳೋಂಥ ಪ್ರಯತ್ನದಲ್ಲಿ ನಂದು ಒಂದು ಪಾತ್ರ ಅದರೊಳಗಡೆ ಇದೆ ಮೇಡಂ ಅವರು ನನ್ನ ಗೌರವತ್ವವಾಗಿ ನಡೆಸ್ಕೊಂಡಿದ್ದಾರೆ ನಾನು ಕೂಡ ಅವರೊಳಗೆ ಗೌರವತ್ವವಾಗಿ ನಡ್ಕೊಂಡು ಬಂದಿದ್ದೀನಿ ಮೇಡಮ್ ಕೊನೆ ಹಂತದಲ್ಲಿ ಏನಾಯಿತು ಅಂದರೆ ತಾಲೂಕು ಅಧ್ಯಕ್ಷ ಪೋಸ್ಟಿಂಗ್ ಸರ್ ಒಂದು ಕೊಡಿ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ ನಮ್ಮ ಏನು ಜೆ ಡಿ ಎಸ್ ಪಾರ್ಟಿಲಿ ಅಂತ ಕೇಳಿದೆ ಬಟ್ ಅವರು ರೇವಣ್ಣ ಸಾಹೇಬರ ಮೇಲೆ ಒತ್ತಡ ಇತ್ತೋ ಮೇಲ್ಗಡೆ ಒತ್ತಡ ಇತ್ತೋ ಗೊತ್ತಿಲ್ಲ ಹಾಗಾಗಿ ನನಗೆ ಅವರು ಯಾವುದೇ ರೀತಿ ಅವಕಾಶ ಮಾಡಲಿಲ್ಲ ಅಲ್ಲೂ ಕೂಡ ತುಂಬ ಮನಸ್ಸಿಗೆ ಬೇಜಾರಾಯಿತು ಒಡನಾಟ ನಮ್ಮದು ಚೆನ್ನಾಗಿದೆ ಮೇಡಮ್ ಈಗ ನೀವು ಮೊದಲಿಗೆ ಜೆ ಡಿ ಎಸ್ ಪಕ್ಷದಲ್ಲಿದ್ದಿರಿ ಈಗ ಜೆ ಡಿ ಎಸ್ ಆ ಪಕ್ಷನ ಬಿಡೋಕ್ಕೆ ಕಾರಣ ಏನು ಮೇಡಮ್ ನನಗೆ ಪಕ್ಷ ಬಿಡಕ್ಕೆ ಬೇರೆ ಯಾವುದೇ ಕಾರಣಗಳು ಇಲ್ಲ ಅವರು ನನ್ನನ್ನು ನೀನು ಆ ಕಡೆ ನಿಂತ್ಕೋ ಈ ಕಡೆ ಬಾ ಅಥವಾ ಬೇರೆ ಏನಾದರೂ ಒಂದು ವಾಯ್ಸಲ್ಲಿ ಮಾತಾಡೋದಾಗಲಿ ಏಕವಚನದಲ್ಲಾಗಲಿ ಅವ್ರ ಕುಟುಂಬ ನನಗೆ ಯಾವತ್ತೂ ಆ ರೀತಿ ಮಾಡಿಲ್ಲ ಕೆಲವೊಂದು ಜನ ಅವ್ರ ಜೊತೆ ಆಪ್ತರು ಇದ್ದಾರೆ ಸ್ವಲ್ಪ ಜನ ಇತ್ತೀಚೆಗೆ ಬೇರೆ ಬೇರೆ ಪಾರ್ಟಿಯಿಂದ ಬಂದಿರೋರು ಎಲ್ಲ ಅವರು ಸ್ವಲ್ಪ ಅವ್ರ ಮನೆ ಒಳಗಡೆ ಸ್ವಲ್ಪ ಕುತಂತ್ರ ನಡೆಸ್ತಾರೆ ಅದೊಂದು ಬಿಟ್ಟರೆ ಬೇರೆ ಏನು ನನ್ನ ಬಗ್ಗೆ ಅವರು ಅಗೌರವವಾಗಿ ನಡ್ಕೊಂಡಿಲ್ಲ ನಾನು ಅವರಿಗೆ ಅಗೌರವವಾಗಿ ನಡೆಯುವಂಥ ಕೆಲಸನ ನಾನು ಮಾಡಿಲ್ಲ ತುಂಬ ಹೋರಾಟ ಮಾಡಿದ್ದೀನಿ ಮೇಡಮ್ ನಾನು 18 ವರ್ಷ ಆಯಿತು ಜೆ ಡಿ ಎಸ್ ಪಾರ್ಟಿಗೆ ಬಂದಾಗಿಂದ ಅವತ್ತಿಂದ ಸೋಲೇ ಇಲ್ಲ ಜೆ ಡಿ ಎಸ್ ಪಾರ್ಟಿಗೆ ಈ ಸರಿ ನಾವು ಪ್ರೀತಮಣ್ಣನ ಪರವಾಗಿ ಹೋರಾಟ ಖಂಡಿತ ಮಾಡ್ತೀನಿ ಮೇಡಮ್ ಈಗ ನೀವು ಬಿಜೆಪಿ ಪಕ್ಷದಲ್ಲಿದ್ದೀರಾ ಪ್ರೀತಮ್ ಜಯಗೌಡರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಪ್ರೀತಮ್ ಜಯಗೌಡರನ್ನ ಈಗ ನಾವು ಸೆಂಟ್ರಲ್ ಅಲ್ಲಿ ನಮ್ಮ ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಜಿಯವ್ರನ್ನ ನಾವು ಯಾಕೆ ಕಾಣ್ತೀವೋ ಹಾಗೆ ನಮ್ಮ ರಾಜ್ಯದಲ್ಲಿ ಪ್ರೀತಮ್ ಗೌಡರು ನಮ್ಮ ಜಿಲ್ಲೆಗೆ ಸೇಮ್ ಮೋದಿಯವ್ರ ತವರನೇ ಸ್ಫೂರ್ತಿ ಅಭಿವೃದ್ಧಿ ಕಾರ್ಯದಲ್ಲಿ ಹಿಂದೆ ಮಾತೇ ಇಲ್ಲ ಪ್ರತಿಯೊಬ್ಬರಿಗೂ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೇ ಜಾತಿ ಭೇದ ಭಾವ ಇಲ್ಲದೇ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ನಾಯಕ ಪ್ರತಿಯೊಬ್ಬರು ಕೂಡ ಈ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ನರೇಂದ್ರ ಮೋದಿಜಿಯವರವರೆಗೂ ಕೂಡ ಒಂದು ಒಳ್ಳೆ ಹೆಸರನ್ನ ಮಾಡಿರೋಂಥ ನಾಯಕ ಆ ಒಂದು ಸ್ಫೂರ್ತಿ ಬರಲಿಕ್ಕೆ ನಮ್ಮ ಹಾಸನದ ಮಹಾಜನತೆ ಏನಿದ್ದಾರೆ ಅವರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ
ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬರು ನಮ್ಮ ಹಾಸನ ತಾಲೂಕಿನ ಜನ ಏನಿದ್ದಾರೆ ಪ್ರೀತಮಣ್ಣನಂತ ಒಬ್ಬ ನಾಯಕನ ದಕ್ಷ ನಾಯಕನ ಆರಿಸಿದ್ರಲ್ಲ ಇಡೀ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ಸಂತೋಷ ಆಗಿದೆ ರಸ್ತೆ ಆಗಿರ್ಬೋದು ಆಮೇಲೆ ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು ಹಾಗೆ ಶಾಲಾ ಕಾಲೇಜುಗಳಾಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಕಾರ್ಯನೂ ಒಂದು ಹೆಣ್ಮಕ್ಕಳು ಕಷ್ಟ ಅಂತ ಹೋಗ್ಬೋದು ಯಾವುದೇ ಜಾತಿ ಭೇದ ಭಾವ ಇಲ್ಲದೇ ಕೆಲಸ ಮಾಡ್ತಾ ಇದ್ದಾರಲ್ಲ ಮೇಡಮ್ ಅದು ನನಗೆ ಸ್ಫೂರ್ತಿ ಅನ್ನಿಸ್ತು ಹಾಗಾಗಿ ನಾನು ಪ್ರೀತಮಣ್ಣ ಅವರ ಬಗ್ಗೆ ಹೆಮ್ಮೆ ಪಡ್ತೀನಿ ಮೇಡಮ್ ತುಂಬ ಗೌರವ ಇದೆ ಅವರಿಗೊಂದು ಒಳ್ಳೆ ತಾಳ್ಮೆ ಇದೆ ಮತ್ತೆ ಒಂದು ರಾಜ್ಯಕ್ಕೆ ನಾಯಕರಲ್ಲಿ ಇರಬೇಕಾದಂತಹ ಸದ್ಗುಣಗಳು ಅವರಲ್ಲಿದೆ ಪ್ರೀತಿ ವಿಶ್ವಾಸ ಗೌರವ ಅವರು ಪ್ರತಿಯೊಬ್ಬರನ್ನು ಕೂಡ ಒಳ್ಳೆ ರೀತಿ ನಡೆಸ್ಕೊಳ್ಳುವಂತ ರೀತಿ ನನಗೆ ಸ್ಫೂರ್ತಿಯಾಗಿದೆ ಮೇಡಮ್ ನೀವು ಹೇಳಿದ್ರಿ ಹೋರಾಟ ಮಾಡ್ತಿದ್ದೆ ಮತ್ತೆ ಸಮಾಜ ಸೇವೆ ಮಾಡ್ತಿದ್ದೆ ಅಂತ ನಿಮ್ಮ ಹೋರಾಟ ಮತ್ತು ಸಮಾಜ ಸೇವೆಯಲ್ಲಿ ನಿಮಗೆ ನೆನಪಿಗೆ ಉಳಿಯುವಂತಹ ಯಾವ್ದಾದ್ರು ಒಂದು ಘಟನೆ ಇದ್ರೆ ಹೇಳಿ ಮೇಡಮ್ ನಾನು ಹೋರಾಟದಿಂದನೇ ಬಂದಿರೋಳು ನಮ್ಮ ಹಾಸನ ತಾಲೂಕಿನಲ್ಲಿ ಸಾಲ್ಕಮ್ಮಿ ಹೋಬಳಿ ಅಂತ ಬರುತ್ತೆ ಒಂದು ಹುಡುಗಿ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಈಗಲೂ ಮಾಡ್ತಾ ಇದ್ದಾಳೆ ಚಿತ್ರ ಅಂತ ಅವಳಿಗೆ ಭಾರಿ ಮೋಸ ಆಗಿತ್ತು ಊರವರೆಲ್ಲ ಸೇರಿ ತುಂಬ ಮೋಸ ಮಾಡಿದ್ರು ಅಂಗನವಾಡಿ ಟೀಚರು ಕೆಲಸ ಕೊಡಬೇಕಾಗಿತ್ತು ಅವಳಿಗೆ ವಿಡೋ ಆಗಿದ್ಲು ಅವಳಿಗೆ ಕೆಲಸ ಕೊಡಲೇ ಇಲ್ಲ ಬೇರೆಯವ್ರಿಗೆ ಕೊಟ್ಟಿದ್ರು ಅವರನ್ನ ಸಸ್ಪೆಂಡ್ ಮಾಡಿಸಿ ಹೈಕೋರ್ಟ್ ಆದೇಶ ತಂದು ನಾನು ಹೈಕೋರ್ಟ್ ಮುಂದೆ ಜಡ್ಜು ಚರ್ಚೆ ಮಾಡ್ತಾ ಇದ್ರು ಮೇಡಮ್ ಅಲ್ಲಿ ಹೋಗಂಗೆ ಇಲ್ಲ ಲೆಕ್ಕಾಚಾರದಲ್ಲಿ ನಾನು ಗೌರ್ಮೆಂಟ್ ಲಾಯರ್ ಅವ್ರನ್ನ ಕನ್ಸಲ್ಟ್ ನಾನೇ ಮಾಡಿದೆ ಮೇಡಮ್ ಅವ್ರ ಪರ ಇದ್ದರು ಸಿ ಡಿ ಪಿ ಒ ಪರ ಆಗ ನಾನು ಅವ್ರಿಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ವಿಡಿಯೋಗೆ ಕೊಡಬೇಕು ಇದು ಇದು ತಪ್ಪಿದೆ ರೂಲ್ಸ್ ಅಂತ ಹೇಳಿ ಅವಳಿಗೆ ನ್ಯಾಯ ಕೊಟ್ಟಿದ್ದು ಆಮೇಲೆ ಅದೇ ಊರಲ್ಲಿ ತುಂಬ ಅವಳಿಗೆ ಹಿಂಸೆ ಕೊಟ್ಟು ಯಾವುದೋ ಒಂದು ಮದುವೆ ವಿಚಾರದಲ್ಲಿ ಅವಳಿಗೆ ಮೋಸ ಮಾಡಿ ಮೈಸೂರಿಗೆ ತಗೊಂಡೋಗಿ ಅವಳನ್ನು ಅಟ್ಯಾಕ್ ಮಾಡಿ ತುಂಬ ಎಲ್ಲ ತೊಂದರೆ ಕೊಟ್ಟಿದ್ರು ಆ ಟೈಮಲ್ಲಿ ತುಂಬ ಜನಿಗೆ ಪನಿಷ್ಮೆಂಟು ಕೂಡ ಮಾಡಿಸ್ದೆ ಆ ಟೈಮಲ್ಲಿ ರೇವಣ್ಣ ಸಾಹೇಬರ ಚೇಂಬರಿಗೆ ಕರೆಸಿ ನನ್ನನ್ನು ಮಾತಾಡಿಸಿದ್ರು ಡಿ ಸಿ ಸಿ ಬ್ಯಾಂಕಲ್ಲಿ ಆಗ ರೇವಣ್ಣ ಸಾಹೇಬರು ನನಗೆ ತುಂಬ ಅಪಾರವಾದಂಥ ಗೌರವ ಕೊಟ್ಟು ಒಳ್ಳೆ ರೀತಿ ನಡೆಸ್ಕೊಂಡ್ರು ಆಮೇಲೆ ಆ ಹುಡುಗಿಗೆ ಆ ಹುಡುಗನ ಜೊತೆನೆ ಮದುವೆ ಆಯಿತು ಚೆನ್ನಾಗಿದ್ದಾಳೆ ಆಮೇಲೆ ಇನ್ನೇನು ಅಂದರೆ ಆ ಹೆಣ್ಮಗಳಿಗೆ ಕೆಲಸ ಕೊಡೋದ್ರ ಜೊತೆಗೆ ಹಾಗೆ ಅವಳಿಗೆ ಜೀವಕ್ಕೆ ಅಪಾಯ ಆಗಂಥ ಪರಿಸ್ಥಿತಿ ಆಗಿತ್ತು ಆ ಟೈಮಲ್ಲಿ ಅವ್ರಿಗೆ ನಾನು ಏನು ಪನಿಷ್ಮೆಂಟ್ ಮಾಡಿಸ್ಬೇಕು ಒಂದು ತಿಂಗಳು ಒಳಗಡೆ ಇರೋಂಗೆ ನಾನು ಮಾಡಿ ನ್ಯಾಯ ಕೊಡಿಸ್ದೆ ಡಿ ಸಿ ಸಿ ಬ್ಯಾಂಕಲ್ಲಿ ನನ್ನನ್ನು ದುಣಿಲೇಬೇಕು ಅಂತೇಳಿ ಕೆಲವು ಜೆ ಡಿ ಎಸ್ ನಾಯಕರುಗಳು ತುಂಬ ದೊಡ್ಡ ಮಟ್ಟದ ನಾಯಕರುಗಳು ಒಂದು 15 ಜನ ಬಂದಿದ್ದರು ಅವ್ರ ಮುಂದೆ ನಂದು ಏನು ಕ್ರಮ ತಗೋಬೇಕು ತಗೊಂಡು ರೇವಣ್ಣ ಸಾಹೇಬ್ರ ಒಳಗಡೆ ಚರ್ಚೆ ಮಾಡಿ ರೇವಣ್ಣ ಸಾಹೇಬರು ನನಗೆ ಕೊಟ್ಟಂಥ ಗೌರವ ನಾನು ಇವತ್ತು ಕೂಡ ಮರೀಲಾರೆ ಮೇಡಮ್ ಅದು ತುಂಬ ಸಂತೋಷ ಆಗಿದೆ ಈಗಲೂ ಕೂಡ ಹುಡುಗಿ ಡ್ಯೂಟಿಲಿದ್ದಾಳೆ ಮೇಡಮ್ ನೀವು ಮಾಡ್ತಿರೋ ಸಮಾಜ ಸೇವೆಗೆ ಜನರು ನಿಮಗೆ ಹೇಗೆ ಸ್ಪಂದಿಸ್ತಿದ್ದಾರೆ ಮೇಡಮ್ ನಾನು ಏನಂದರೆ ಡಿ ಸಿ ಆಫೀಸ್ ಮುಂದೆ ಹೇಮಾವತಿ ಸ್ಟ್ಯಾಚು ಮುಂದೆ ತಾಲೂಕು ಆಫೀಸ್ಗಳ ಮುಂದೆ ಎಲ್ಲ ಕಡೆಯಲ್ಲೂ ಹೋರಾಟ ಮಾಡ್ತಿದ್ದೆ ನನಗೆ ಈಗೇನಿಸ್ತಿದೆ ಸ್ವಲ್ಪ ರಾಜಕಾರಣದಲ್ಲಿ ಮೇಲ್ಮಟ್ಟಕ್ಕೆ ನಾನು ಬೆಳೆದಿರೋದ್ರಿಂದ ನಾನು ಯಾಕಷ್ಟೊಂದು ಹೋರಾಟ ಮಾಡ್ತಿದ್ದೆ ನಾನು ಯಾಕಷ್ಟೊಂದು ಬೆವರು ಸೂರಿಸ್ತಿದ್ದೆ ನನ್ನ ಮಕ್ಕಳಿಗಾಗಿ ನಾನು ಮಾಡಲಿಲ್ಲ ನನ್ನ ಫ್ಯಾಮಿಲಿಗಾಗಿ ನಾನು ಮಾಡಲಿಲ್ಲ ಆಮೇಲೆ ಎಲ್ಲ ಹೇಳೋರು ನನ್ನ ಫ್ಯಾಮಿಲಿಯಲ್ಲಿ ಏನಂದರೆ ಇಷ್ಟೊಂದು ಆಸ್ತಿ ಎಲ್ಲ ಇದೆ ತೋಟ ಇದೆ ಯಾಕೆ ಹೋರಾಟ ಅಂತ ಹೋಗ್ತೀವಿ ಬೇಡ ಈಚೆ ಮನೆ ಕಡೆಯೇ ನೋಡಿ ಮನೆ ಕಡೆಯೇ ಇರುವಂತ ಈಗ ಅನ್ನಿಸ್ತಿದೆ ಮೇಡಮ್ ನಾನು ಹೋರಾಟ ಮಾಡಿದ್ದೆಲ್ಲೋ ಒಂದು ಕಡೆ ನನಗೆ ಒಳ್ಳೆ ಒಂದು ಪ್ರತಿಫಲ ಕೊಟ್ಟಿದೆ ನನ್ನ ಹಾಸನ ಜಿಲ್ಲೆ ಜನ ನನ್ನ ಸಕಲೇಶ್ಪುರ ತಾಲೂಕಿನ ಜನ ಎಲ್ಲ ತಾಲೂಕಿನ ಜನ ನನ್ನನ್ನು ಎಲ್ಲಿ ಹೋದರೂ ಗುರುತಿಸ್ತಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಾನು ಎಲ್ಲೇ ಇರಲಿ ಬೆಂಗಳೂರಲ್ಲಿರಲಿ ಮೈಸೂರಲ್ಲಿರಲಿ ಅನ್ನಪೂರ್ಣಗೌಡ ಅಂದರೆ ಒಬ್ಬರು ಒಳ್ಳೆ ಹೋರಾಟಗಾರ್ತಿ ಅಂತ ಗುರುತಿಸ್ತಾರೆ ನನ್ನ ಹೋರಾಟಕ್ಕೊಂದು ಪ್ರತಿಫಲ ಸಿಕ್ಕಿದೆ ನನಗೆ ಹಾಸನ ಜಿಲ್ಲೆ ಜನತೆ ಕಡೆಯಿಂದ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಮೇಡಮ್ ಸಮಾಜಕ್ಕೆ ನಿಮ್ಮ ಮುಂದಿನ ಕೊಡುಗೆ ಏನು ಮೇಡಮ್ ಸಮಾಜಕ್ಕೆ ಏನಂದರೆ ಹೆಣ್ಮಕ್ಕಳು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಮುಂದೆ ಬರಬೇಕು ಇನ್ನೊಂದೇನು ಅಂತಂದರೆ ಒಂದು ಭಾರತೀಯ ಮಹಿಳಾ ಸಂಘ ಅಂಥೇಳಿ ನಾನು ಮಾಡಬೇಕು ಯಾಕಂದರೆ ನನಗೆ ದ್ರೌಪದಿ ಮುರ್ಮು ಅವರು ತುಂಬ ಮಾರ್ಗದರ್ಶಿ ಅವ್ರ ಥರನೇ ನಾನು ಜೀವನದಲ್ಲಿ ನೊಂದಿರೋಂಥ ಹೆಣ್ಮಗಳು ಅದು ಕೂಡ ನನಗೆ ಬಿ ಜೆ ಪಿಗೆ ಬರೋಕ್ಕೆ ಸ್ಫೂರ್ತಿಯಾದಂಥದ್ದು ಆ ಥರ ಒಂದು ಒಂದು ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಮಹಿಳೆಯರಿಗೋಸ್ಕರ ನಾನು ಏನಾದರೂ ಒಂದು ಈ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಕೊಡುಗೆ ಕೊಡಬೇಕು ಹೋರಾಟದ ಜೊತೆಗೆ ಅಂತಿದ್ದೀನಿ ಈಗ ಆಲ್ರೆಡಿ ನನ್ನ ಹೋರಾಟದಲ್ಲಿ 9 ಓಪನ್ ಹಾರ್ಟ್ ಸರ್ಜರಿ ಮಾಡಿಸಿದ್ದೀನಿ ಹೊಸ ಹಾರ್ಟ್ ಒಂದು ಹಾಕ್ಸಿದ್ದೀನಿ ಕಲಭವನದಲ್ಲಿ ನಮ್ಮ ಹಾಸನ ಕಲಭವನದಲ್ಲಿ ಒಬ್ಬ ಸೆಕ್ಯೂರಿಟಿ ಇದ್ದಾನೆ ಗಂಗಾಧರ್ ಅಂತ 2015 ಹಾರ್ಟು ಹಾಕ್ಸ್ಲಿಕ್ಕೆ ನಾನು ಎಲ್ಲ ರೀತಿ ಸತಾಯಗತಾಯ ಪ್ರಯತ್ನ ಮಾಡಿದೆ ಅವನು 2 ಗಂಟೆ ರಾತ್ರಿ ನನ್ನ ಮನೆಗೆ ಬಂದಿದ್ದ ಈ ಥರ ಆಗಿದೆ 25% ನನ್ನ ಹಾರ್ಟ್ ಇದೆ 75% ಹೋಗಿದೆ ಏನಾದರೂ ಒಂದು ಮಾಡಿಕೊಡಿ ಅಂತ ಆಗ ಕುಮಾರಣ್ಣ ಅವರು ಕೂಡ ಸಹಾಯ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡಿಸಿದ್ದೀನಿ ಅವೆಲ್ಲ ಕೆಲಸದ್ರ ಜೊತೆಗೆ ಸಾವಿರಾರು ಹೆಣ್ಮಕ್ಳಿಗೆ ಒಳ್ಳೆ ನ್ಯಾಯ ಕೊಟ್ಟಿದ್ದೀನಿ ಹೋರಾಟ ಮಾಡಿದ್ದೀನಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅಂಜದನೆ ಅಳಕಲ್ದನೆ ನನ್ನ ಕೆಲಸನ ನಾನು ನೇರವಾಗಿ ನಾನು ಮಾಡ್ಕೊ ಬರ್ತೀನಿ ಆ ದೇವರು ನನಗೆ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ನನ್ನ ಹಾಸನ ಜಿಲ್ಲೆಯ ಜನತೆ ನನ್ನನ್ನು ಗೌರವವಾಗಿ ನಡೆಸ್ಕೊಂಡು ನನಗೆ ಆ ಶಕ್ತಿನ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಿದ್ದೀನಿ ಮೇಡಮ್ ಸದ್ಯದಲ್ಲೇ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಈ ಮಧ್ಯದಲ್ಲೇ ಪ್ರೀತಮ್ ಗೌಡ್ರು ರೇವಣ್ಣ ಅವ್ರ ವಿರುದ್ಧ 50,000 ಮತಗಳಿಂದ ಗೆಲ್ತೀನಿ ಅಂತ ಹೇಳಿದ್ದಾರೆ ಅವ್ರು ಗೆಲ್ತಾರಾ 100ಕ್ಕೆ 100 ಭಾಗ ಗೆಲ್ತಾರೆ ಮೇಡಮ್
ಯಾಕಂದರೆ ಅವರ ಅಭಿವೃದ್ಧಿ ಕೆಲಸ ಅದೇ ಥರ ಇದೆ. ಅಭಿವೃದ್ಧಿ ಕೆಲಸ ಪ್ರತಿಯೊಬ್ಬರು ಮನೆ ಮನಸ್ಸಲ್ಲೂ ಕೂಡ ಅವರು ನೆನ್ಪಿಟ್ಕೊಂಡಿದ್ದಾರೆ ಮೇಡಮ್. ಹಾಗಾಗಿ ಅವರು ಕೆಲಸದ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಷ್ಟು ನೀಟಾಗಿ ಹಾಸನ ತಾಲೂಕಿನ ಜನತೆಗೆ ಕೆಲಸ ಮಾಡಿದ್ದಾರೆ, ಎಲ್ಲ ಕೆಲಸಗಳನ್ನು ಮಾಡಿರೋದ್ರಿಂದ ಅವರು ಚಾಲೆಂಜಾಗಿ ಹೇಳಿದ್ದಾರೆ. ಪ್ರತಿ ಸರಿ ಕೂಡ ಪ್ರೀತಮಣ್ಣನ ಬಗ್ಗೆ ವಾಯ್ಸ್ ಮಾಡ್ತಾ ಇರ್ತಾರೆ ಅವರು. ಹಾಗಾಗಿ ಅವರು ಯಾಕೆ ಮುಚ್ಚಿಡ್ಬೇಕು, ನಾನು ಇಷ್ಟು ಕೆಲಸ ಮಾಡಿದ್ಮೇಲೂ ಕೂಡ ಇವರು ಈ ರೀತಿ ಪ್ರಶ್ನೆ ಮಾಡ್ತಾರಲ್ಲ. ಹಾಸನ ತಾಲೂಕಿನ ಬಗ್ಗೆ ನನಗೆ ಇರೋಂಥ ಜವಾಬ್ದಾರಿ, ಎಮ್ ಎಲ್ ಎಗಿರೋಂಥ ಜವಾಬ್ದಾರಿ, ಎಲ್ಲ ವಿಚಾರಕ್ಕೂ ಎಲ್ಲ ಕ್ಷೇತ್ರನೂ ಬಿಟ್ಟು ಹಾಸನಕ್ಕೆ ಬಂದು ಪುನಃ ಪುನಃ ಪ್ರಶ್ನೆ ಮಾಡುವಾಗ ರೇವಣ್ಣ ಸಾಹೇಬರಿಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಮೇಡಮ್ ಅವರು. ಗೆಲ್ಲೋದು 100% ಗ್ಯಾರಂಟಿ. ನಾವು ಹೋರಾಟ ಮಾಡ್ತೀವಿ ಮೇಡಮ್, ಕಾರ್ಯಕರ್ತ ಇದ್ದೀವಿ, ನಾವು ಗೆಲ್ಲಿಸೇ ಗೆಲ್ಲಿಸ್ತೀವಿ. ಪ್ರೀತಮಣ್ಣ 50,000 ಲೀಡರ್ ಗೆದ್ದೇ ಗೆಲ್ತಾರೆ. JDS ಪಕ್ಷದಲ್ಲಿ ಭವಾನಿ ರೇವಣ್ಣ ಅವರು ನಿಂತರೆ ಹೇಗಿರುತ್ತೆ ಅಥವಾ ಸ್ವರೂಪ ಅವ್ರು ನಿಂತರೆ ಹೇಗಿರುತ್ತೆ? ಮೇಡಮ್, ಭವಾನಿ ರೇವಣ್ಣ ಅವರಿಗೆ ಹಾಗೂ ಸ್ವರೂಪಣ್ಣವನವರಿಗೆ ಇಬ್ಬರಿಗೂ ನಾನು ಒಂದು ಹೇಳಕ್ಕೆ ಬಯಸ್ತೀನಿ. ಏನಂತಂದರೆ, ಭವಾನಕ್ಕ ಅವರು ಈ ಹಿಂದೆನೇ ಅವರು ಗೆದ್ದು ಎಮ್ ಎಲ್ ಎ ಆಗಬೇಕಿತ್ತು, ಅದ್ರ ಬಗ್ಗೆ ನಾನು ಎರಡನೇ ಮಾತಾಡಲ್ಲ. ಅವರ ಒಂದು ರಾಜಕೀಯ ವಿಚಾರಕ್ಕೆ ಬಂದರೆ, ಅವರ ಕುಟುಂಬದಲ್ಲಿ ಅವರು ಭವಾನಕ್ಕ ಅವರು ಸುಪ್ರೀಂ ಇದ್ದಾರೆ, ಎಲ್ಲ ಥರ ಅವರಿಗೆ ಹೋರಾಟ ಗೊತ್ತಿದೆ. ಆದರೆ ಅವ್ರ ಮನೇಲಿ ಒಬ್ಬರು ಎಮ್ ಎಲ್ ಸಿ ಇದ್ದಾರೆ, ಒಬ್ಬರು ಎಮ್ ಪಿ ಇದ್ದಾರೆ, ಒಬ್ಬರು ಎಮ್ ಎಲ್ ಎ ಇದ್ದಾರೆ, ತುಂಬ ಜನ ಮನೇಲಿ ಇರೋದ್ರಿಂದ ಭವಾನಕ್ಕ ಅವರು ಈ ಒಂದು ಕ್ಷೇತ್ರದಲ್ಲಿ, ಹಾಸನ ಕ್ಷೇತ್ರದಲ್ಲಿ ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ. ಅವರು ಬಂದು ಇಲ್ಲಿ ಸೋಲ್ಬಾರ್ದು ಮೇಡಮ್, ಅವ್ರು ಬಂದರೆ ಗೆಲ್ಲಬೇಕು ಅವರು. ಯಾಕಂದರೆ ಅವರಿಗೆ ಎಲ್ಲ ಥರ ಅನುಭವ ಇರೋಂಥದ್ದು. ಅವರು ಒಂದು ಆ ಮನೆಗೆ ಕಾಲಿಟ್ಟ ಮೇಲೆ ಪ್ರಧಾನಿಯಾಗಿದ್ದಾರೆ, ಮುಖ್ಯಮಂತ್ರಿಯಾಗಿದ್ದಾರೆ, ಸಚಿವರಾಗಿದ್ದಾರೆ, ಎಲ್ಲ ಥರ ಅಧಿಕಾರವನ್ನು ಅವರು ನೋಡಿದ್ದಾರೆ. ನನಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ. ಕೆಲವೇ ಜನರು ನೀವು ಬಂದು ನಿಲ್ಲಿ, ಇಲ್ಲಿ ನಿಂತರೆ ನೀವು ಗೆಲ್ತೀರಿ ಅಂಥೇಳಿ ಅವರಿಗೆ ಮಿಸ್ಗೈಡ್ ಮಾಡಿ ಅವರನ್ನ ನಿಲ್ಲಿಸೋಂಥ ಪ್ರಯತ್ನ ಮಾಡಿದರೆ 100 ಕ್ಕೆ 100 ಭಾಗ ಸೋಲ್ತಾರೆ ಮೇಡಮ್. ಅವರು ಸೋಲ್ತಾರೆ, ಪ್ರತಿಯೊಬ್ಬರು ಬಾಯಲ್ಲೂ ನಾನು ಕೇಳ್ಪಟ್ಟಿದ್ದೀನಿ. ಹಾಗೆಯೇ ಸ್ವರೂಪಣ್ಣನವರು ಒಬ್ಬರು ಕಾರ್ಯಕರ್ತರಾಗಿ ಇನ್ನೂ 5 ವರ್ಷ 10 ವರ್ಷ ಪಾರ್ಟಿಗೆ ದುಡೀನಿ. ಯಾಕಂದರೆ ನಾವು 18 ವರ್ಷ ಪಾರ್ಟಿಗೆ ದುಡ್ದಿಲ್ವಾ ಮೇಡಮ್? ಯಾವುದೇ ಒಂದು ಪೋಸ್ಟಿಂಗ್ಸ್ ತಗೊಳ್ದೇ ದುಡ್ದಿಲ್ವಾ? 4 ಸರಿ ಅವ್ರ ಮನೇಲೇ ಎಮ್ ಎಲ್ ಎರಾಗಿದ್ದರು, ಎಲ್ಲ ಮಾಡಿದರು, ಅಧಿಕಾರದ ಅನುಭವ ಅವರಿಗೂ ಇದೆ. ಹಾಗಾಗಿ ಪ್ರೀತಮಣ್ಣ ದೊಡ್ಡ ಮಟ್ಟದ ನಾಯಕ, ಒಂದು ಒಳ್ಳೆ ಕೆಲಸ ಮಾಡಿರೋಂಥ ವ್ಯಕ್ತಿ. ಈ ಬಾರಿ ಪ್ರೀತಮಣ್ಣನೇ ಜನ ಗೆಲ್ಲಿಸ್ತಾರೆ ಹೊರತು ಬೇರೆ ಯಾರನ್ನೂ ಗೆಲ್ಲಿಸಲ್ಲ. ಹಾಗೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ದೇವೇಗೌಡರು ಎಂ ಪಿ ಆಗಿ ಈ ಜಿಲ್ಲೆನಲ್ಲಿ ಇರಬೇಕಾಗಿತ್ತು. ಅವರು ತುಮಕೂರಲ್ಲಿ ಹೋಗಿ ಅಲ್ಲಿ ನಿಂತು ಸೋತಿರೋದು ಈ ಜಿಲ್ಲೆಯ ಜನತೆಗೆ ತುಂಬ ದುಃಖ ಆಗಿದೆ. ಯಾಕೆ ಅಂತಂದರೆ, ನಾವೇ 20 ವರ್ಷ ಎಫರ್ಟ್ ಹಾಕಿದ್ದೀವಿ ನಾವು JDS ಪಾರ್ಟಿಗೆ ಅಂದಾಗ, ಅವ್ರ ಮನೇಲಿ ನಮ್ಮ ದೇವೇಗೌಡರು ಪ್ರಧಾನಿಯಾಗಿದ್ದಂಥವ್ರು, ಅವರಿಗೆ ನಾವು ಗೌರವಯುತವಾಗಿ ನಡ್ಕೊಬೇಕು, ಅವರು ಒಬ್ಬರು ಎಂ ಪಿ ಆಗಿರಬೇಕು, ಸ್ಥಾನಮಾನದಲ್ಲಿ ಇರಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅದು ಮಹಾದೊಡ್ಡ ಪೆಟ್ಟು ಬೀಳ್ತಾ ಇದೆ ಅವರ ಕುಟುಂಬಕ್ಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ದೇವೇಗೌಡರು ಎಂ ಪಿ ಆಗಿ ಇಲ್ದಿರಾ, 1,000,000 ಲಕ್ಷಾಂತರ ಓಟ್ಗಳ ಜೊತೆಗೆ ಎಮ್ ಎಲ್ ಎರು ಕೂಡ ಹೊರಡಲಿಕ್ಕೆ ಇವತ್ತು ಈ ಜಿಲ್ಲೆಯಲ್ಲಿ ಕಾರಣ ದೇವೇಗೌಡರು ಎಂ ಪಿ ಆಗಿ ಇಲ್ಲಿ ಇಲ್ಲದೇ ಇರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಭವಾನಕ್ಕವರು ಸೋಲ್ತಾರೆ, ಅವರು ಇಲ್ಲಿ ನಿಲ್ಲೋದು ಬೇಡ, ಮುಂದಿನ ಭವಿಷ್ಯ ಮುಂದಿನ ಚುನಾವಣೆಗಳಲ್ಲಿ ಅವರು ರೂಪಿಸ್ಕೊಳ್ಳೋದು ಒಳ್ಳೆಯದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇದು 100% ಸತ್ಯ ಮೇಡಮ್. ಯಾಕಂದರೆ ಪ್ರೀತಮಣ್ಣ ಒಳ್ಳೆ ಕೆಲಸ ಮಾಡಿದ್ದಾರೆ, ಜನಪರ ಕೆಲಸ ಮಾಡಿದ್ದಾರೆ ಮೇಡಮ್. ಹಾಗಾಗಿ ಅವರು ಗೆದ್ದೇ ಗೆಲ್ತಾರೆ, ತುಂಬ ಓಟ್ ಲೀಡರ್ ಗೆಲ್ತಾರೆ. ಸ್ವರೂಪಣ್ಣನು ಅವರಿಗೆ ಒಂದು ಅವರಿಗೆ ಈ ಸಮರ್ಥವಾದ ಅಭ್ಯರ್ಥಿ ಅಲ್ಲ, ಭವಾನಕ್ಕವರು ಕೂಡ ಅಲ್ಲ. ಪ್ರೀತಮಣ್ಣನವರಿಗೆ ಸಮರ್ಥವಾದಂಥ ಒಂದು ನಾಯಕರು ಅಂದರೆ ಯಡಿಯೂರಪ್ಪಜಿಯವರು, ನರೇಂದ್ರ ಮೋದಿಜಿಯವರು ಬಿಟ್ಟರೆ ಈ ಹಾಸನ ಜಿಲ್ಲೆಯಲ್ಲಿ ಯಾರು ಕೂಡ ಎದುರಾಳಿಗಳಲ್ಲ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ನೀವು ರಾಜ್ಯ ಮಟ್ಟದಲ್ಲಿರುವಂತಹ ನಾಯಕರನ್ನು ಭೇಟಿ ಮಾಡಿ ಜನರ ಕೆಲಸ ಮಾಡಿಸ್ತೀರಾ, ಈ ಮಟ್ಟದ ಧೈರ್ಯ ಮತ್ತು ಸಂಪರ್ಕ ಹೇಗೆ ಸಿಕ್ತು ನಿಮಗೆ? ಮೇಡಮ್, ನಾನು ಹೋರಾಟದಿಂದನೇ ಬಂದಿರೋದ್ರಿಂದ ಅದು ನನಗೇನು ಅಸಾಧ್ಯವಾದದ್ದು ಅಂತ ಅನ್ನಿಸ್ತಾ ಇಲ್ಲ. ನನಗೆ ಹೋರಾಟದಲ್ಲಿ ಒಂದು ಸ್ಥೈರ್ಯನ ಧೈರ್ಯನ ನನ್ನ ಹಾಸನ ಜಿಲ್ಲೆ ಜನ ಕೊಟ್ಟಿದ್ದಾರೆ, ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದರೆ. ನನಗೆ ಅಧಿಕಾರ ಇರ್ಬೋದು ಬಿಡ್ಬೋದು ಅದ್ರ ವಿಚಾರ ಬೇರೆ, ಆದರೆ ನನ್ನ ಬೆಳೆಸಿ ಒಂದು ಉತ್ತಮವಾದಂಥ ನಾಯಕಿ ಮಾಡಿದರೆ, ನನ್ನ ಕ್ಷೇತ್ರ ಸಕಲೇಶ್ಪುರದಲ್ಲಿ ಮೀಸಲಾತಿ ಆಗಲ್ದೆ ಹೋಗಿದರೆ ನಾನು ಎಮ್ ಎಲ್ ಎ ಕಾಂಟೆಸ್ಟ್ ಮಾಡೋ ಕೂಡ ಆಗಿರೋದು. ಆದರೆ ಕೆಲವು ಜನಗಳಿಗೆ 100 ಕ್ಕೆ 90 ಭಾಗ ನನ್ನ ಸಾಮರ್ಥ್ಯ ಏನು, ನಾನು ಯಾವ ಥರ ಹೆಣ್ಮಗಳು ಅನ್ನೋದನ್ನು ಜನ ಎಲ್ಲ ನೋಡಿದರೆ, ನನ್ನ ಬೆಳೆಸಿದರೆ. ನಾನು ಇಂಥ ಒಬ್ಬ ರಾಜಕಾರಣಿ ಜೊತೆ, ಇಂಥ ಒಬ್ಬರು ರಾಜ್ಯ ಸಚಿವರ ಜೊತೆ, ಎಮ್ ಎಲ್ ಎ ಜೊತೆ ಕೆಲಸ ಆಗ್ಬೇಕಂದ್ರೆ ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಅವರನ್ನ ಮೀಟ್ ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡೇ ಬರೋಂಥದ್ದು ಮೇಡಮ್. ಅದು ಏನು ಅಂತಂದರೆ, ಅದು ನನಗೆ ಹಿಂದಿನಿಂದ ಹೋರಾಟದಲ್ಲಿ ಇಂಥವ್ರ ಜೊತೆ ಇಂಥ ಕೆಲಸ ಮಾಡಬೇಕು. ರಾಜಕಾರಣ ಅಂದರೆ ಸುಮ್ಮನೆ ಮಾಡೋಕ್ಕಾಗಲ್ಲ ಮೇಡಮ್. ಇವತ್ತು ತುಂಬ ಕಷ್ಟ ಇದೆ, ಹೆಣ್ಮಕ್ಳಿಗೆ ಕೆಲವೊಂದು ವಿಚಾರ ಗೊತ್ತಿರಲ್ಲ, ಎಲ್ಲಿ ರಾಜಕಾರಣ ಮಾಡಬೇಕು, ಹೇಗೆ ಮಾಡಬೇಕು, ಏನು ಎತ್ತು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನನಗೆ ಅರಿವಿದೆ,
ಹಾಗಾಗಿ ನಾನು ಯಾರತ್ರ ಹೋದರೂ ಕೂಡ ಯಾರೇ ಕಷ್ಟದಲ್ಲಿ ಬಂದರೂ ಕೂಡ ಅವರು ಅಂತ ಸಂಬಂಧಪಟ್ಟ ಸಚಿವರು ಎಂಎಲ್ಎ ಅವರು ಅಧಿಕಾರಿಗಳ ಜೊತೆ ಎಲ್ಲ ನಾನು ಕೆಲಸ ಮಾಡಿಸ್ತೀನಿ ಮೇಡಂ ನಮ್ಮ ಹಾಸನ್ ಟಿವಿ ವಾಹಿನಿ ಮುಖಾಂತರ ಮಹಿಳೆಯರಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಮೇಡಂ ನಾಲ್ಕು ಗೋಡೆ ಮಧ್ಯದಿಂದ ತಾವು ಹೊರಗಡೆ ಬಂದು ನಿಮ್ಮ ಸಂಸಾರದ ಜೊತೆಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ರಾಜಕೀಯವಾಗಿ ನೀವು ಮುಂದೆ ಬರಬೇಕು ಹಾಗೆ ನಿಮ್ಮ ಮಕ್ಕಳನ್ನ ಎಜುಕೇಶನ್ ಮುಖಾಂತರ ಒಂದು ಒಂದು ಮುಖ್ಯ ವಾಹಿನಿಗೆ ತರಬೇಕು ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಅವರನ್ನ ಕಾಲ್ ಮೇಲೆ ನಿಲ್ಲಂಗ್ ಮಾಡಬೇಕು ಹಾಗೇನೇ ನಮ್ಮ ಅಕ್ಕಪಕ್ಕದವರಿಗೂ ಕೂಡ ನಮ್ಮ ಕೈಲಾದಂತ ಸಹಾಯ ಮಾಡೋದ್ರ ಜೊತೆಗೆ ಹಲವಾರು ಸ್ಕೀಮ್ಗಳು ಸರ್ಕಾರದ ಮಟ್ಟದಲ್ಲಿ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ಆಗಿರಬಹುದು ಕೆಲವೊಂದುಗಳನ್ನೆಲ್ಲ ತಾವುಗಳು ನಿಮ್ಮ ಮನೆಯಲ್ಲಿ ಇನ್ಶೂರೆನ್ಸ್ ಮಾಡಿಸಿರಲ್ಲ ಅವೆಲ್ಲ ಮಾಡಿಸ್ಕೊಂಡು ಹಾಗೇನೇ ನೀವೊಂದು ಸ್ವಯಂ ಉದ್ಯೋಗಿ ತರ ನಿಮ್ಮದೇ ಆದಂಥ ಒಂದಿದ್ದನ್ನ ಮಾಡ್ಕೊಂಡು ಎಲ್ಲ ರಂಗದಲ್ಲೂ ಕೂಡ ಹೆಣ್ಮಕ್ಳು ಮುಂದೆ ಬರಬೇಕು ಮುಂದೆ ಬರದೇ ಹೋದರೆ ನಮಗೆ ನಾವೇ ಹೊಣೆ ಆಗ್ತೀವಿ ಯಾಕಂದರೆ ಕಷ್ಟ ಬಂದಾಗ ನಾವು ಯಾರು ಕೂಡ ನಮಗೆ ಸಹಾಯಕ್ಕೆ ನಿಲ್ಲಲ್ಲ ನಾವು ನಮಗೆ ನಾವೇ ಸ್ಫೂರ್ತಿಯಾಗಿ ಮುಂದೆ ಬಂದು ಒಂದು ಸಂಸಾರವನ್ನು ಕಟ್ಟೋದ್ರ ಜೊತೆಗೆ ಒಂದು ಸಮಾಜವನ್ನು ನಾವು ಕಟ್ಟಬೇಕು ನಾವೊಂದು ದೊಡ್ಡ ಒಳ್ಳೆ ಹೆಸರು ಮಾಡಬೇಕು ನಮ್ಮ ಮಕ್ಕಳಿಗೊಂದು ಒಳ್ಳೆ ಹೆಸರು ಥರ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ನಾವು ಎಲ್ಲ ರಂಗದಲ್ಲೂ ಕೂಡ ಮಾರ್ಗದರ್ಶಕರಾಗಿರಬೇಕು ಹೆಣ್ಮಕ್ಳು ಅಂತ ಹೇಳೋಕ್ಕೆ ಬಯಸ್ತೀನಿ ಮೇಡಮ್ ನಮ್ಮ ಹಾಸನ್ ಟಿವಿಗೆ ನೀವು ಬಂದು ನಿಮ್ಮ ಹೋರಾಟ ಮತ್ತು ರಾಜಕೀಯ ಜೀವನದ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಮೇಡಮ್ ನಿಮಗೆ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದಗಳು ನಮ್ಮ ಹಾಸನ ಟಿವಿ ಚಾನೆಲ್ ಅವರು ನನ್ನ ಹೋರಾಟವನ್ನು ಗಮನಿಸಿ ನೀವು ಇಲ್ಲಿಗೆ ಕರೆ ತಂದು ನನಗೆ ನಾಲ್ಕು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ವಾಹಿನಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಎಲ್ಲ ಮಟ್ಟದಲ್ಲೂ ಬೆಳೀಲಿ ಒಳ್ಳೆಯದಾಗಲಿ ನನ್ನಂಥ ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿಯಾಗಿರಲಿ ಯಾಕಂದರೆ ಮಾಧ್ಯಮದ ಮುಖಾಂತರ ನಾನು ಈ ಮಟ್ಟಕ್ಕೆ ಬಂದಿರೋದ್ರಿಂದ ಹಿಂದಿನಿಂದನೂ ಕೂಡ ನಿಮ್ಮ ಒಂದು ಹಾಸನ ಒಂದು ಟಿವಿ ಮಾಧ್ಯಮಕ್ಕೆ ನಾನು ಧನ್ಯವಾದ ತಿಳಿಸ್ತಿದ್ದೀನಿ ನನಗೆ ಅತೀವ ಸಂತೋಷ ಆಗಿದೆ ಇನ್ನೂ ಉತ್ತುಂಗಕ್ಕೆ ಬೆಳೀಲಿ ನಿಮ್ಮ ಈ ಒಂದು ಸೇವೆ ನಿರಂತರ ನಾವು ನೋಡ್ತಾ ಇರ್ತೀನಿ ಒಳ್ಳೆ ಒಳ್ಳೆ ಸುದ್ದಿನ ನೀವು ಪ್ರಚಾರ ಮಾಡ್ತಾ ಇರ್ತೀರಿ ತಮ್ಮ ಒಂದು ಈ ವಾಹಿನಿಗೆ ತಮ್ಮದೇ ಆದಂಥ ಒಂದು ದೊಡ್ಡ ಮಟ್ಟದ ಹೆಸರಿದೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಮಗೂ ಕೂಡ ಧನ್ಯವಾದವನ್ನು ಮನಸಾ ಸ್ಫೂರ್ತಿಯಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು